ಕುಂಬಳಕಾಯಿ ಕಾವೇರಿ ಮಕ್ಕಳನ್ನ ಲವ್ ಮಾಡ್ತಿದ್ಯಾ? ಮಮ್ಮಿ ಅಮ್ಮ ಕುಂಬಳಕಾಯಿ ಮಗಳು ಖರ್ಜೂರ ಬರ್ಗಿಟ್ಟಿರ ಕಣ್ಣಿಗೆ ಖರ್ಜೂರ ತರಾನೇ ಕಾಣುದು. ಅವರಮ್ಮ ನನ್ನ ಹತ್ರ ಮೂರ್ ಬಾಕ್ಸ್ ಇಸ್ಕೊಂಡೋಗಿ ವಾಪಸ್ಸೇ ಕೊಟ್ಟಿಲ್ಲ. ಮಮ್ಮಿ ಮೂರ್ ಬಾಕ್ಸ್ ಹೋದ್ರೆ ಹೋಯ್ತು, ಅವ್ರ ಹತ್ರ 3 ಕೆಜಿ ಬಂಗಾರ ಇದೆ. 3 ಕೆಜಿ ಬಂಗಾರನಾ? ನನಗ 3 ಕೆಜಿ ಬಂಗಾರಕ್ಕಿಂತ ನಮ್ಮಮ್ಮ ಕೊಟ್ಟಿರೋ 3 ಬಾಕ್ಸ್. ಮಮ್ಮಿ ಮಮ್ಮಿ ಅವ್ರ ಹತ್ರ 3 ಸೈಟ್ ಇದೆ. 3 ಸೈಟಾ? ಡಾಲಸ್ ಕಾಲೋನಿಲಿ. ಡಾಲಸ್ ಕಾಲೋನಿಲ? ತಗೋ ಈ ಗೋಲ್ಡ್ ಬಳೆನ ತಗೊಂಡೋಗಿ ಸೈಟು ಅಂಗಡಿಲಿ ಅಡ ಇಟ್ಟು ಗೋಲ್ಡನ್ ಗೌರಿನ ಓಡಿಸ್ಕೊಂಡೋಗಿ ಧರ್ಮಸ್ಥಳದಲ್ಲಿ ಮದ್ವೆಗ್ ಬಂದ್ಬಿಡು. ಓಕೆ ಮಮ್ಮಿ. ಇರ್ಲಿ ಇರ್ಲಿ, ಟ್ರಾಫಿಕ್ ಸಿಗ್ನಲ್ ಇದ್ರು ನಿಲ್ಬೇಡ, ಒಬ್ನೇ ಹೋಗಿ ಇಬ್ರಾಗ್ ಬಂದ್ಬಿಡಿ. ಓಕೆ ಓಕೆ ಓಕೆ. ಮಮ್ಮಿ ಡ್ಯಾಡಿ ಇಬ್ರಲ್ಲ 3 ಜನ ಆಗಿ ವಾಪಸ್ ಬಂದ್ಬಿಡಿ. ಡಬಲ್ ಓಕೆ ಓಕೆ ಓಕೆ. ನಂಗೆಲ್ಲ ಓಕೆ. ಕಾಫಿ ಟೈಮ್ ಕರೆಕ್ಟಾಗಿ ಬಂದ್ಬಿಡ್ತಾನೆ ಗ್ಯಾಂಡಮ್ ರೋಗ. ಏನ್ ಮರಿ ತುಂಬಾ ಸಣ್ಣ ಆಗ್ಬಿಟ್ಟಿದ್ಯಾ? ಕೆಲ್ಸ ಜಾಸ್ತಿ ಮಾಡ್ತೀಯಾ? ಈ ಖಾಲಿ ಪಲಾವ್ ನನ್ ಮಗ ಏನ್ ಕೆಲ್ಸ ಮಾಡ್ತಾನೆ? 6 ಗಂಟೆ ಕಿಚನ್ ಅಲ್ಲಿ ಇರ್ತಾನೆ, 6 ಗಂಟೆ ಹುಡುಗರ ಜೊತೆ ಟೀ ಶಾಪ್ ಅಲ್ಲಿ ಇರ್ತಾನೆ, 6 ಗಂಟೆ ಮಲಗ್ತಾನೆ, 6 ಗಂಟೆ ಬಾತ್ರೂಮ್ ಅಲ್ಲಿ ಇರ್ತಾನೆ. ದಿನಕ್ಕೆ 24 ಗಂಟೆ ಮೊಬೈಲ್ ಜೊತೆನೆ ಸಂಸಾರ. ಮೂರ್ತಪ್ಪ, 3 ಗಂಟೆ ಹಾಕೋ ವಯಸ್ಸಿಗೆ ಬಂದಿರೋ ಮಗನ್ನ ಯಾರಾದ್ರೂ ನಾಯಿಗ್ ಬೈದಂಗ್ ಬೈತಾರಾ? 3ಸಬ್ಜೆಕ್ಟ್ ತಾನೆ ಎಕ್ಸಾಮ್ ಅಲ್ಲಿ ಫೇಲ್ ಆಗಿರೋದು. ಸಪ್ಲಿಮೆಂಟರಿ ಕಟ್ ಪಾಸ್ ಮಾಡ್ಕಂತ ಸುಮ್ನಿರು. ಚಪ್ಪರ್ ನನ್ನ ಮಗನೇ, ಪ್ರಿನ್ಸಿಪಲ್ ಹೆಂಡತಿ ಪಿ ಟಿ ಟೀಚರ್ ಜೊತೆ ಓಡೋಗಿದ್ದಾಳೆ, ಅದಕ್ಕೆ ಇನ್ನು ರಿಸಲ್ಟ್ ಬಂದಿಲ್ಲ ಅಂತ ಪುಂಗಿದೆಯಲ್ಲೋ. ಪಬ್ಲಿಕ್ ಟಾಯ್ಲೆಟ್ ಹತ್ರ ಕೆಲ್ಸಕ್ಕೆ ಹಾಕ್ತೀನಿ. ಬೇಡ ಬಿಡಿ, ತಗೋ ತಗೋ. ನಮ್ ಸಿಸ್ಟರು ಕಾಫಿ ಸಖತ್ತಾಗಿ ಮಾಡ್ತಾರೆ. ಓಸಿ ಅಲ್ವಾ? ಅವಾಗ ಅವಾಗ ಫ್ರೆಂಡ್ಸ್ಗಳ ಜೊತೆ ಸೇರಿ ಎಣ್ಣೆ ದಮ್ಮು ಅಂತ ಹೊಡಿತಾನಲ್ಲ, ಏನೋ ಕಿಕ್ಕಲ್ ಸುಳ್ಳು ಹೇಳಿರ್ತಾನ ಬಿಡು. ನೀನ್ ಅಷ್ಟಕ್ಕೆಲ್ಲ ಹೊಡಿಯಕ್ ಹೋಗ್ಬಿಡ ಮೂರ್ತಪ್ಪ. ಅಂಕಲ್ ನೋಡ್ದೇನೆ, ನಿನ್ ಮುದ್ದು ಮಗ ಕುಡಿಯೋದ್ ಬೇರೆ ಕಲ್ತಿದ್ದಾನಂತೆ. ಕಾಫಿ ಕುಡಿಯಕ್ ಬಂದಿರೋ ಕಂಡರ್ ಮಾತ್ ಕೇಳಿ ನನ್ ಮಗನ್ ಬೈದ್ರೆ ನೆಕ್ಸ್ಟ್ ಟೈಮ್ ಕಾಫಿಲಿ ವಿಷ ಹಾಕ್ಬಿಡ್ತೀನಿ. ಏ ಕುಡಿ ಕುಡಿ ಗಂಗಮ್ಮ, ನಾನ್ ಕಂಡವನಾಗ್ಬಿಟ್ನ? ನಾನ್ ಹೆಂಡತಿ ಗೊತ್ತಿಲ್ದೆ ಬಾಕ್ಸ್ ಅಲ್ಲಿ ಎಷ್ಟು ಸಲಿ ರಾಗಿ ಇಟ್ಕೊಟ್ಟಿದೀನಿ. ಯಾವತ್ತಾದ್ರೂ ಬಾಕ್ಸ್ ವಾಪಸ್ ಕೇಳಿದೀನ? ಕೋಲ್ ಕಾಮು, ನಿಮ್ಮಪ್ಪನ ಮನೆದಲ್ಲ ಬಾಕ್ಸು. ಕ್ಲಾಸ್ಗೆ ಬಂಕ್ ಹಾಕ ಟೇಟರ್ ಹತ್ರ ಆ ನವಾಜ್ ಜೊತೆ ಅವಾಜ್ ಹಾಕೊಂಡು ರಿವ್ಯೂ ಕೊಟ್ಕೊಂಡು ನಿಂತಿರ್ತಾನೆ. ಒಬ್ಬ ಪಾರ್ಕು ಅಂತ ಹುಡುಗಿರ ಜೊತೆ ಸೇರಿ ಹಾಳಾಯ್ತಾನೆ ಅಂತ ಏನೋ ಬುದ್ಧಿ ಹೇಳಕ್ ಬಂದ್ರೆ ಸರಿ ಬಿಡಿ, ಒಳ್ಳೆತನಕ್ಕೆ ಬೆಲೆ ಇಲ್ಲ. ದೀಪಾವಳಿ ಮುಗಿದು ಪಟಾಕಿ ಹಚ್ಚ ಬಿಡ್ಲಿಲ್ಲ ಓಸಿ ನನ್ ಮಗ. ಈ ಖಾಲಿ ಪಲಾವ್ ನನ್ನ ಮಗ ಸಿಗರೇಟ್ ಎಣ್ಣೆ ಹೊಡಿತಾನೆ ಅಂದ್ರೆ ನಂಬ್ತೀನಿ, ಹುಡುಗಿಯರ ಜೊತೆ ಇದ್ದಾನೆ ಅಂದ್ರೆ ನಾನ್ ನಂಬಲ್ಲ. ಡ್ಯಾಡ್ ಯು ಟಚ್ ಮೈ ಹಾರ್ಟ್, ಕಂಡೋರ್ ಮಾತು ಕೇಳಿ ನನ್ನ ಮೇಲೆ ಅನುಮಾನ ಪಟ್ಟಿಲ್ಲ ಅಲ್ಲ. ಐ ಲವ್ ಯು ಸೋ ಮಚ್ ಡ್ಯಾಡ್. ಬಫಲ ಕಾಂಪಿಟೇಷನ್ ಕೂಡ ಕಲರ್ ಕಣ, ನಿಂದು ಬಟರ್ಫ್ಲೈಗಳು ನಿನ್ ಶಾಡೋ ಸ್ಮೆಲ್ ಕೂಡ ನೋಡಲ್ಲ ನಿಂತ್ಕವಾಗ. ಮೂರ್ತಪ್ಪ ನಿನಗ್ ನನ್ ಮೇಲೆ ಡೌಟ? ನಮ್ ಏರಿಯಾದಲ್ಲೆಲ್ಲ ನನ್ನ ಸತ್ಯ ಹರಿಶ್ಚಂದ್ರನ್ ಶೆಟ್ಕರ್ ರವಿಚಂದ್ರ ಅಂತ ಕರೀತಾರೆ. ನಿನ್ ನಂಬಲ್ಲ ಅಂತ ಫೋಟೋ ತೆಗ್ದಿದ್ದೀನಿ, ತಡಿ ತೋರಿಸ್ತೀನಿ. ಛೇ, ಮೊಬೈಲೇ ಮರ್ತು ಬಂದ್ಬಿಟ್ಟೆ, ಸಂಜೆ ವಾಟ್ಸಪ್ ಅಲ್ಲಿ ಕಳಿಸ್ತೀನಿ. ಅಂಕಲ್ ಫೋಟೋ ನನ್ನ ಹತ್ರ ಇದೆ. ಗುಡ್, ತಪ್ಪನ್ನ ಒಪ್ಕೊಂಬೇಕು, ತೋರಿಸು ನಿಮ್ಮಪ್ಪನ್ಗೆ. ಸಾರಿ ಅಂಕಲ್. ಕಾಮಾಕ್ಷಿ ಕಾಮಾಗಿರೆ, ಇಷ್ಟಕ್ಕೆಲ್ಲ ಹೊಡಿಬೇಡಿ ಅಂಟಿ. ಓಕೆ ಗುಮ್ಮಿ. ರವಿಚಂದ್ರಪ್ಪ ಮನೇಲಿ ಹಿಂಗೇನಪ್ಪ? ಕಾಫಿ ಆರೋಗಿದೆ. ಒಬ್ರು ಸ್ವಾಮೀಜಿ ಕವಡೆಯ ಕೇಳಿದ್ರು, ನನ್ ಪ್ರೀತಿ ಹುಡುಗಿ ನಂಗ್ ಸಿಗಲ್ವಂತೆ. ಪ್ರೀತಿಲಿ ನಿಯತ್ತೆ ನಾಯಿ ಕಣೋ ನೀನು, ಕೊರೋನಾ ಬಂದ್ರು ನಿನ್ ಜೊತೆನೆ ಸಾಯ್ತೀನಿ. ಹಂಗಿದ್ರೆ ನಮ್ ಫ್ಯೂಚರ್ಗೋಸ್ಕರ ಒಂದ್ ಡ್ರೀಮ್ ಪ್ಲಾನ್ ಮಾಡಿದೀನಿ, ಹೇಳ ಹೇಳು. ಮ
ಮಗಳೆ, ನಿನಗೆ ಅಮೆರಿಕದಿಂದ ಸಂಬಂಧ ಬಂದಿದೆ ಮಾ. ನಾವಿಬ್ರು ಮದ್ವೆ ಆದ್ಮೇಲೆ ಮಂಗಳೂರಲ್ಲೇ ಸೆಟ್ಲ್ ಆಗೋಣ. ಲೈಫ್ ಲಾಂಗ್ ಅಮೆರಿಕದಲ್ಲೇ ಇರಬಹುದು. ಅಲ್ಲೊಂದು ಪುಟ್ಟ ಮನೆ, ಅವ್ರಿಗೆ ಡೂಪ್ಲೆಕ್ಸ್ ಮನೆ ಇದೆ. ತಿಂಗಳಿಗೆ 30,000 ಸಂಬಳ ಬರೋ ಕೆಲಸ. ಅಳಿಯಂದರಿಗೆ ತಿಂಗಳಿಗೆ 300,000 ಸ್ಯಾಲ್ರಿ ಇದೆ. ವೀಕೆಂಡ್ ಅಲ್ಲಿ ಬೀಚ್ ಪಕ್ಕ ನಾವಿಬ್ರು ಬೈಕ್ ರೈಡ್ ಹೋಗೋಣ. ಸ್ವಂತ ಬೆಂಜ್ ಕಾರ್ ಇದೆ. ಅಲೆಗಳ ಮಧ್ಯೆ ನೀನ್ ರೀಲ್ಸ್ ಮಾಡ್ತಾ ಇದ್ರೆ ನಾನು ಕ್ಯಾಮ್ರಾ ವರ್ಕ್ ಮಾಡ್ತೀನಿ. ಹೌ ಡು ಯು ಫೀಲ್ ಸ್ನೇಹ? ಸಾರಿ ಕಾರ್ತಿಕ್, ನಮ್ಮ ಅಪ್ಪ ತೋರಿಸಿರೋ ಹುಡುಗನ ಮದ್ವೆ ಆಗಿಲ್ಲ ಅಂದ್ರೆ ಸತ್ತೋಗ್ತಾರಂತೆ. ನಂಗ್ ಜೀವ ಕೊಟ್ಟಿದ್ ತಪ್ಪಿಗೆ ಅವ್ರ ಜೀವ ತಗ್ಗೆ ತಪ್ಪಲ್ವೇನೋ. ನಿಂಗೆ ನನ್ನಷ್ಟೇ ಚೆನ್ನಾಗಿರೋ ಹುಡುಗಿ ಸಿಕ್ಕ. ಆಲ್ರೆಡಿ ನಿಂಗಿಂತ ಸಖತ್ತಾಗಿರೋ ಫಿಗರ್ನ ಕ್ಯಾಚ್ ಹಾಕೊಂಡಿದ್ದೀನಿ. ಲೀಲಾ ಲೈನ್ ಅಲ್ಲಿ ಇದ್ದಾಳೆ ಡಾರ್ಲಿಂಗ್, ಒಂದ್ ಸೆಕೆಂಡ್. ಮಮ್ಮಿ, ಲೇಡಿ ಟೈಗರ್ ಹೋಟೆಲ್ ಹುಟ್ಟಿ ಅವಳ ಹತ್ರ ಮಾತನ್ಸ್ಕೊಳ್ತೀಯಾ? ಹೊಡಿ ಪಂಚು. ನೆಹಾ ಡಾರ್ಲಿಂಗ್, ಪಂಚು ರಿಯಲ್ ಅಲ್ಲಾಗ್ಲಿ, ರಿಯಲ್ ಆಗಲಿ, ವಾಟ್ಸಪ್ ಅಲ್ಲಾಗ್ಲಿ, ವಾಟ್ಸಪ್ ಅಲ್ಲಾಗ್ಲಿ, ಹುಡುಗಿರ್ ನೋಡೋದೇ ಸ್ಟೇಟಸ್. ಹುಡುಗಿರ್ ನೋಡೋದೇ ಸ್ಟೇಟಸ್. ಏನು? ನಥಿಂಗ್ ಇಲ್ಸ್. ಮಮ್ಮಿ, ಅಯ್ಯೋ ಖಾಲಿ ಪಲಾವ್ ನನ್ ಮಗನೆ, ಒಂದ್ ಪಂಚ್ ಹೊಡಿಯಕ್ಕೂ ಬರಲ್ವಲ್ಲ ನಿನ್ಗೆ. ಬಾ, ನಿನ್ಗಿದೆ. ತುಂಬಾ ಪೇನ್ ಆಗ್ತಿದೆ. ಎಂ ಸಿ ವಿಸ್ಕಿ ಹೊಡಿಯೋಣ ಅಂದ್ರೆ ಕಾಸಿಲ್ವೇ? ಮಮ್ಮಿ ಪ್ಲೀಸ್, ಮಮ್ಮಿ 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 ಪ್ಲೀಸ್, ಮಮ್ಮಿ 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 ಮಮ್ಮಿ. ನಮ್ಮಮ್ಮ ಪ್ರೀತಿಯಿಂದ ಕೊಟ್ಟಿರೋ ಬಂಗಾರದ ಬಳೆ 3 ಸೈಟ್ ಸಿಗತ್ತೆ ಅಂತ ಕೊಟ್ರೆ ಕುಟ್ಕೊಂಡ್ ಬಂದಿದ್ಯಲ್ಲೋ. ಹುಡುಗಿ ಕೈ ಕೊಟ್ಲು ಅಂತ 3 ಮಾತ್ರ ಡ್ರಿಂಕ್ ಇಡು ಮಮ್ಮಿ. ಓದಕ್ ಬರಲ್ಲ, ಬರೆಯಕ್ ಬರಲ್ಲ, ಕೆಲಸ ಮಾಡೋದಕ್ ಬರಲ್ಲ, ಅಟ್ ಲೀಸ್ಟ್ ಶ್ರೀಮಂತ್ರ ಹುಡುಗಿರನ್ನ ಪಟಾಯಿಸಿ ಲೈಫ್ ಅಲ್ಲಿ ಸೆಟ್ಲ್ ಆಗು ಅಂತ ಹೇಳಿದ್ರೆ ಅದೂ ಆಗಲ್ವಲ್ಲೋ ನಿನ್ ಕೈಲಿ. ಹೋಗ್ಲಿ, ರವಿಚಂದ್ರಪ್ಪನ್ ಮಗಳನ್ನಾದ್ರೂ ಪಟಾಯಿಸ್ಕೋ. ಅವ್ರ ಹತ್ರ ಸ್ವಂತ ಪೆಟ್ರೋಲ್ ಬಂಕ್ ಇದೆ. ಕಾಸು? ಡೋಂಟ್ ನೀಡ್ ಮಮ್ಮಿ. ಬಂಗಾರ ಹೋಯ್ತು, ಈ ಬೆಳ್ಳಿ ಚಮ್ ಮಾತ್ರನೇ ಇರೋದು. ತಾಮ್ರಕ್ಕೆ ಯಾರು ದುಡ್ಡು ಕೊಡಲ್ಲ. ಮೈ ಟ್ರೈಯಿಂಗ್ ಲೆವೆಲ್ ಬೆಸ್ಟ್ ಮಮ್ಮಿ. ಓಕೆ ಓಕೆ. ಐ ಮ್ಯಾರಿ ಯು. ಹೈಟಲ್ ರಮ್ಯಾ ತರ, ವೈಟಲ್ ಕಾಜಲ್ ತರ, ಕಲರಲ್ ಐಶ್ವರ್ಯ ತರ ಇದೆಯನ್ನು ತುಂಬಾ ಬಕೆಟ್ ಮೆಸೇಜ್ಗಳನ್ನ ಇನ್ಸ್ಟಾ, ಫೇಸ್ಬುಕ್, ವಾಟ್ಸಪ್ ಅಲ್ಲಿ ತುಂಬಾ ಜನ ಕಳಿಸ್ತಾರೆ. ಮೈಂಡಲ್ ಓಯೋ ಇಟ್ಕೊಂಡು ಲವ್ ಅನ್ನೋ ಡೌ ಬೇಡ. ನಂಗೆ ಬ್ಯೂಟಿ ಜೊತೆ ಬಿಂದಾಸ್ ಲೈಫ್ ಇದೆ. 50K ಸ್ಯಾಲ್ರಿ ಬರೋ ಕೆಲಸ ಇದೆ. ನೀನ್ ನನ್ನ ಮದ್ವೆ ಆಗ್ಬೇಕು ಅಂದ್ರೆ ನಿನ್ನಲ್ಲಿ ಬೆಟರ್ ಕ್ವಾಲಿಟೀಸ್ ಏನಿದೆ? ನೀವು ಕೆಲ್ಸಕ್ಕೆ ಹೋದ್ರೆ ಮನೆ ಕೆಲಸ ಎಲ್ಲ ನಾನು ಮಾಡ್ತೀನಿ. ರೇಖಾ ಯೂಟ್ಯೂಬ್ ಚಾನಲ್ ನೋಡಿ ಅಡುಗೆ ಮಾಡೋದು ಕಲಿತು ಡೇ ಬೈ ಡೇ ಡಿಫ್ರೆಂಟ್ ಡಿಫ್ರೆಂಟ್ ಅಡುಗೆ ಮಾಡ್ಕೊಡ್ತೀನಿ. ಹುಟ್ಟು ಮಕ್ಕಳಿಗೆ ತಿಕ್ಕ ತೊಳೆದು ಸ್ನಾನ ಮಾಡಿಸ್ತೀನಿ. ಮನೆ ಸಾರೋ ಸಂಸಾರಸ್ಥ ಆಗ್ತೀನಿ. ಟೋಟಲಾಗಿ ನೀವು ಯೂಸ್ ಮಾಡೋ ಲ್ಯಾಪ್ಟಾಪ್ ಥರ 24x7 ನಿಮಗೋಸ್ಕರ, ನಿಮಗಾಗಿ, ನಿಮ್ಮ ಹಿಂದೆ ಸಂಘಬುಲ ಥರ ಇರ್ತೀನಿ. ಇಷ್ಟ ಆದ್ರಿ, ಬಟ್ ಒನ್ ಕಂಡೀಷನ್. ಎಲ್ಲ ಲವರ್ಸ್ ಥರ ಪಾರ್ಕಿಂಗ್, ಡೇಟಿಂಗ್, ಚಾಟಿಂಗ್ ಅಂದರೆ ಐ ವಾಂಟ್ ಅಲೋ. ನಿನ್ನ ಮೈಂಡಲ್ಲಿರೋದೇ ಬೇಕು ಅಂದರೆ ಈಗಲೇ ಒಯ್ಯೋಗೆ ಹೋಗೋಣ. ಏ ಚಿಚಿ, ಒಯ್ಯಲ್ಲ ಬೇಡ. ನಾವಿಬ್ರದ್ದು ಮದುವೆ ಆದಮೇಲೆ ಹನಿಮೂನ್ಗೆ ಲೀಲಾ ಪ್ಯಾಲೇಸೇ ಬುಕ್ ಮಾಡಿಸ್ತೀನಿ. ಗುಡ್, ಲವ್ ಯು. ಮಮ್ಮಿ, ಪೆಟ್ರೋಲ್ ಬಂಕ್ ನಮ್ದೇ. ಇದು 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 ನನ್ನ ಮಗ ಅಂದ್ರೆ ದೇವ್ರೇ. ದುಡು ತಿನ್ನೋ ಬೋಳಿ ಮಗನೆ. ನಾನ್ ನಿನ್ನ ಅಪ್ಪ ಕಣೋ. ಡ್ಯಾಡಿ, 1,000 ರೂಪಾಯಿ ದುಡ್ಡು ಬೇಕಿತ್ತು. ಬೆಳಿಗ್ಗೆ ವಾಟ್ಸಪ್ ಸ್ಟೇಟಸ್ ಅಲ್ಲಿ ಏನ್ ಹಾಕಿದೆ ಹೇಳು? ಅದು ನಮ್ಮೀರೋ ಬರ್ಡೇ ಇತ್ತು, ಫೋಟೋಕ್ ವಿಶ್ ಮಾಡಿದ್ದೆ. ಎಲ್ಲಿ ನನ್ನ ಬರ್ಡೇ ಡೇಟ್ ಹೇಳು. ಒಂದ್ ಸೆಕೆಂಡ್ ಡ್ಯಾಡ್. ಏ ಗೂಗಲ್, ವೆನ್ ಮೈ ಡ್ಯಾಡಿ ಬರ್ತ್ಡೇ ಡೇಟ್ ಟೆಲ್ ಮೀ. ಬಂದ್ರಲ್ವಾ ಗೂಗಲ್ ಅಲ್ಲಿ ಹುಡ್ಕಕ್ಕೆ, ನಾನ್ ಡ್ರೋನ್ ಪ್ರತಾಪ ಇಲ್ಲ ಪ್ರದೀಪೀಶ್ವರ. ಬೆಳಿಗ್ಗೆ ಫೋಟೋ ಜೊತೆಗೆ ಕ್ಯಾಪ್ಷನ್ ಏನ್ ಹಾಕಿದೆ ಹೇಳು. ಮೈ ಕಿಂಗು, ಮೈ ಹೀರೋ, ಮೈ ಗಾಡು, ಮೈ ಇಂಪ್ರೆಷನ್ ಅಂತೆಲ್ಲ. ಹೌದು,
ನೀವೀರ ಹತ್ರನೇ ಕೇಳ 1,000 ರೂಪಾಯಿ ಕೊಡ್ತೇನೆ. ಲೇ, ನಾನು ನಿನಗೆ ಜನ್ಮ ಕೊಟ್ಟ ಅಪ್ಪ ಕಣ. ನೀನು ಹಾಕೊಂಡಿರೋ ಟೀ ಶರ್ಟು ಪ್ಯಾಂಟು ನಾನು ಕೊಡಿಸಿದ್ದು. ಕ್ಲಾಸ್ಗೆ ಬಂಕ್ ಹಾಕಿ ನರ್ತಕಿ ಥಿಯೇಟ್ರ್ ಹತ್ರ ಮೂವಿ ನೋಡಕ್ಕೆ ಹೋಗ್ತೀಯಲ್ಲ, ಆ ಕಾಸು ನಂದೆ. ಹುಡುಗಿಯರಿಗೆ ಕರೆನ್ಸಿ ಗಿಫ್ಟ್ ಅಂತ ಕೊಡಿಸ್ತೀಯಲ್ಲ, ಅದು ನಂದೆ. ಯಾವತ್ತಾದರೂ ನಿಮ್ಮ ಅಪ್ಪನೊಂದು ಸ್ಟೇಟಸ್ ಅಲ್ಲಿ ಫೋಟೋ ಹಾಕಿದ್ಯಾನ? ಸಾರಿ ಡ್ಯಾಡಿ. ಫೋಟೋ ಹಾಕ್. ಇದೇನು ಇದು? ಹುಡುಗಿಯ ರಾಷ್ಟ್ರ ಮಾಡಿ ಕಂಡಿದೆಯಲ್ಲ ಮೊಬೈಲಲ್ಲಿ, ಹುಟ್ಟಿಸಿದ ಅಪ್ಪಂದೊಂದು ಫೋಟೋ ಇಟ್ಕೊಂಡಿಲ್ವಲ್ಲೋ. ತೆಗಿ ಸೆಲ್ಫಿ, ತೆಗಿ. ಕ್ಯಾಮ್ರಾ ಬೇಡ, ಸ್ನ್ಯಾಪ್ಶಾಟ್. ಮೈ 1,000 ರುಪೀಸ್ ಗಿವ್ ದ ಡ್ಯಾಡ್ ಕ್ಯಾಪ್ಷನ್. ಯಾಕೆ ಬಂದೆ? ಆನ್ಲೈನ್ ಲವ್ ಬೇಡ ಅಂದಲ್ಲ, ಅದಕ್ಕೆ ಆಫ್ಲೈನ್ ಲವ್ ಮಾಡೋಣ ಅಂತ ಬಂದೆ. ನಮ್ಮಪ್ಪ ಬರೋ ಟೈಮ್ ಆಯ್ತು, ಸೀರಿಯಲ್ ತರ ಕುಯ್ಬೇಡ, ಡೈರೆಕ್ಟ್ ಶಾರ್ಟ್ ಫಿಲ್ಮ್ ತರ ಮ್ಯಾಟ್ರಿಕ್ ಬಾ. ಇಡ್ಲಿಗೆ ಚಟ್ನಿ ತರ, ಬನ್ಗೆ ಗುಲ್ಕನ್ ತರ, ಗ್ರಿಲ್ ಚಿಕನ್ಗೆ ಮಯನೀಸ್ ಕಾಂಬಿನೇಷನ್ ಇದ್ದಂಗೆ ನಾವಿಬ್ರು ಸೇರಿ ನೈಟ್ ಔಟ್ ಹೋಗೋಣ. ನಾನ್ ನಿನಗೆ ಅವತ್ತೇ ಹೇಳಿದೀನಿ, ಪಬ್ ಫಿಲ್ಮ್ ಪಾರ್ಕ್ ಎಲ್ಲ ಐ ವಾಂಟ್ ಅಲೋ ಅಂತ. ನಿನಗೆ ಕ್ಲೈಮ್ಯಾಕ್ಸ್ ಬೇಕು ಅಂದ್ರೆ ನಾಳೆನೆ ಓಯೋಗ ಹೋಗೋಣ. ಮೌ, ನಿಮ್ಮ ಅಪ್ಪ ಏನ್ ಓಯೋ ಓನರ? ಯಾವಾಗ ನೋಡ್ರು ಒಳ್ಳೆ ಓಯೋಗ ಹೋಗೋಣ, ಓಯೋಗ ಹೋಗೋಣ ಅಂತ ಇರ್ತೀಯ? ಅಪ್ಪ ಬಂದ್ರು ಅನ್ಸುತ್ತೆ. ಬಾಯ್. ಅಲೋ ಅಲೋ, ಥೂ ನಿಮ್ಮ ಅಪ್ಪ. ಬಲ್ಬ್ಗೆ ಕಲೆಕ್ಷನ್ ಕೊಡೋಣ ಅಂತ ಬಂದಿದ್ದೆ. ಅಪ್ಪ ನೀವು? ನಾನು ಕನೆಕ್ಷನ್ ಕೊಡೋಕ್ಕೆ ಬಂದಿರೋದು. ಡೂಡ್, ನಿಂಗೆ ಬಿಗ್ ಬಾಸಲ್ಲಿ ನಮ್ರತ ಇಷ್ಟನ ಸಂಗೀತ ಇಷ್ಟನ? ನಂಗೆ ನೀತು ಇಷ್ಟ. ಧೂ, ಶುಗರ್ಲೆಸ್ಸು ವೇಸ್ಟು. ಅಲ್ಲ ಕಣೋ, ಓದೋ ಟೈಮಲ್ಲಿ ಚೆನ್ನಾಗಿ ಓದಿದ್ರೆ ಈ ಥರ ಹೊಗೆ ಬಿಡ ಬಾಳ್ ಬದುಕಬೇಕಾಗಿತ್ತೇನೋ. ಅಂಕಲ್, ಈ ಟೀ ಶರ್ಟ್ ನೀವು ಕೊಡಿಸಿದ್ದ? ಅಲ್ಲ. ಪ್ಯಾಂಟು? ನಾನಲ್ಲ. ಚಡ್ಡಿ? ಚಿಚಿ, ನಾನಲ್ಲ. ಮತ್ತೆ ಅಂಕಲ್ ಉರಿ ನಿಮಗೆ? ಏನು ಓದ್ದಾರು ಉದ್ಧಾರ ಆಗಲ್ವಾ? ಯೂಟ್ಯೂಬ್ ನೋಡಿ ಅಡುಗೆ ಮಾಡೋದು ಕಲಿತು ಫುಟ್ಬಾತಲ್ಲಿ ಹೋಟ್ಲ್ ಇಟ್ಕೊತೀನಿ, ತಿಂಗಳಿಗೆ 50,000 ದುಡಿತೀನಿ. ಅದು ಆಗಿಲ್ಲ ಅಂದರೆ ಹುಡುಗಿರ ಅಷ್ಟು ಮುಂದೆ ಪಾನಿಪುರಿ, ಬಾರ್ ಮುಂದೆ ಕೋಳಿ ಕಬಾಬು, ಇಲ್ಲ ಯಾವ್ದಾರು ಸ್ಕೂಲ್ ಮುಂದೆ ಜರಾಕ್ಸ್ ಅಂಗಡಿ ಇಟ್ಕೊತೀನಿ ಬಿಡಿ. ಮಜಾ ಓಎ ಮುಂದೆ ಮೆಡಿಕಲ್ ಶಾಪ್ ಇಟ್ಕೊಳ್ಳೋಣ, ಫೆಬ್ರವರಿ ಬಂದ್ರೆ ಒಳ್ಳೆ ಬಿಸ್ನೆಸ್. ನೀನ್ ಇಟ್ಕೋ, ನಾನು ಅವಾಗ ಅವಾಗ ಬಂದು ತಗೊಂತೀನಿ. ದುಡ್ಡು ಮಾತ್ರ ಕೇಳ್ಬೇಡ, ದುಡ್ಡು ನಾನು ಕೊಡ್ತೀನಿ. ಅಪ್ಪ, ನೀನ್ ಹುಡ್ತಾಗ ನಿಮ್ಮಪ್ಪ ನಾನು ಜಗಳ ಆಡ್ತಿದ್ವಿ. ನೀನ್ ದೊಡ್ಡೋನಾದ್ಮೇಲೆ ಲಾಯರ್ ಆಗ್ತೀಯ, ಪೊಲೀಸ್ ಆಗ್ತೀಯ, ಡಾಕ್ಟರ್ ಆಗ್ತೀಯ ಅಂತ. ನೀನ್ ನೋಡಿದ್ರೆ ದೊಡ್ಡ ಖಾಲಿ ಫಲಂ ನನ್ ಮಗ ಆಗ್ಬಿಟ್ಟಿದ್ಯಲ್ಲೋ. ಸಿಂಹದ ಹೊಟ್ಟೆಲಿ ಸೆಡೆ ತರ ಹುಟ್ಬಿಟ್ಟಲ್ಲೋ ಅಲ್ವೇನೆ? ನಿನ್ ಕ್ಲಾಸ್ ಫ್ರೆಂಡ್ ಮಹೇಂದ್ರ ಬ್ಯಾಂಕ್ ಅಲ್ಲಿ ಕೆಲ್ಸ ತಗೊಂಡು ತಿಂಗ್ಳಿಗೆ 40,000 ರೂಪಾಯಿ ತಗೊಂತವನೆ. ಮೈಸೂರ್ ಸ್ವಾಮಿ ಮಗ ಚೇತನ ಪೊಲೀಸ್ ಆಗವನೆ. ಕಿರಣ್ ಎಡಿಟ್ರು ಸ್ವಂತ ಮನೆ ಕಾರು ಅಂತ ಲೈಫ್ ಅಲ್ಲಿ ಸೆಟ್ಲ್ ಆಗವ್ರೆ. ನೀನ್ ನೋಡಿದ್ರೆ ನಮ್ಮ ಮನೆ ಮಾರಿ ಕೆಂಗೇರಿ ಮೋರೆಯಲ್ಲಿ ನಮ್ಮ ಹೆಣ ಬಿಸಾಕೋ ತರ ಮಾಡ್ಬಿಟ್ಟಲ್ಲೋ ಖಾಲಿ ಪಲಾವ್ ನನ್ನ ಮಗನೇ. ಹೌದಪ್ಪ, ನನ್ನ ಖಾಲಿ ಪಲಾವೇ. ಇಂಡಿಪೆಂಡೆನ್ಸ್ ಡೇ ದಿನ ಮಕ್ಕಳಿಗೆಲ್ಲ ಚಾಕ್ಲೇಟ್ ಕೊಡೋರು ನಮ್ಮಂತ ಖಾಲಿ ಪಲಾವು. ಸಾಯೋವರೆಗೂ ಅಪ್ಪ ಅಮ್ಮ ದುಡ್ಡಲ್ಲಿ ಬದುಕೋರು ನಮ್ಮಂತ ಖಾಲಿ ಪಲಾವು. ಮಮ್ಮಿ, ಮೂನ್ ತರ ಇದೆಯಾ? ಜಾಮೂನ್ ಕಲರ್ ನಂಗೆ ಕೊಟ್ಟು ಹುಡುಗಿ ಬಿದ್ದಿಲ್ಲ ಅಂದ್ರೆ ಏನ್ ಮಾಡ್ಲಿ? 24/7 ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಹುಡುಗಿರಿಗೂ ಟೆಸ್ಟ್ ಮಾಡ್ತಾನೆ ಇರ್ತೀನಿ. ನೋಡ್ತಾರೆ, ಬ್ಲಾಕ್ ಮಾಡ್ತಾರೆ. ವಾಟ್ ಕ್ಯಾನ್ ಐ ಡೂ ಫಾರ್ ಮಮ್ಮಿ? ನಿಮ್ಮಂತ ಬೀಟಿಂಗ್ ಪಂಟ್ರುಗಳಿಂದಾನೆ ನಮ್ಮಂತವರೆಲ್ಲ ಖಾಲಿ ಫಲ ಆಗ್ತಾ ಇರೋದು. ಯಾವಾಗ ನೋಡ್ರು ಅವ್ನು ಡಾಕ್ಟರ್ ಆದ ಪೊಲೀಸ್ ಆದ ಮದುವೆ ಆದ ಮಕ್ಳು ಮಾಡ್ಕೊಂಡ ಅಂತ ಹೇಳಿ ಹೇಳಿ ನಿಮ್ ಬಾಯಿ ಉಣ್ಣಾಕ್ದೆ ಇದ್ರು ಕೇಳಿ ಕೇಳಿ ನನ್ ಕಿವಿ ಕೆಪ್ಪಾಗ್ಬಿಟ್ಟಿದೆ. ಯಾವತ್ತಾದ್ರೂ ಒಂದಿನ ಒಂದಿನ ನಿನ್ನ ಆಸೆ ಏನು, ನಿನ್ ಗೋಲ್ ಏನು ಅಂತ ಕೇಳಿದ್ದೀರಾ? ಹುಡ್ತಾಗಿಂದ ಇಲ್ಲಿವರೆಗೂ ನಿಮ್ ಟಾರ್ಚರ್ ತಡೆಯಕ್ಕಾಗದೆ ಫ್ರೆಂಡ್ಸ್ ಜೊತೆ ಸರಿ ಎಣ್ಣೆ ಹೊಡಿಯಕ್ ಹೋಗ್ತಾ ಇದ್ದೀನಿ, ಹುಡುಗಿರ ಜೊತೆ ಪಬ್ಗೂ ಹೋಗ್ತಾ ಇದ್ದೀನಿ. 20-30 ವರ್ಷದ ನನ್ನಂತ ಹುಡುಗ್ರನ್ನ ಆಂಟಿ ಲವರ್ ಆಂಟಿ ಲವರ್ ಅಂತೀರಾ? ನಾವು ಆಂಟಿನ ಲವ್ ಮಾಡಕ್ಕೆಲ್ಲ ಹೋಗೋದು, ಅವ್ರ ಜೊತೆ ಕಷ್ಟ ಹಂಚ್ಕೊಳಕ್ಕೆ.
ತಿಕ್ಕಾ ಮುಚ್ಕೊಂಡು ಕಾಫಿ ಕುಡ್ದು ಹೋಗಿ ಅಂಕಲ್. ಹಂಗಲ್ವೋ, ನಿನ್ನಂತ ಖಾಲಿ ಫಲವಲ್ಲು ಎಮೋಷನ್ ಅನ್ನ ಬಟಾಣಿ ಇರುತ್ತೆ ಅಂತ ನನಗೆ ಗೊತ್ತಾಗ್ಲಿಲ್ವೋ. ನಿನ್ ಗೋಲ್ಗ್ ನಿಮ್ಮಪ್ಪ ಸಪೋರ್ಟ್ ಮಾಡಿಲ್ಲ ಅಂದ್ರು ನಾನ್ ಸಪೋರ್ಟ್ ಮಾಡ್ತೀನಿ ಹೇಳು. ಏನಾಗ್ತೀಯ? ಪೊಲೀಸು, ವಿರಾಟ್ ಕೊಹ್ಲಿ ತರ ಕ್ರಿಕೆಟರು, ದೇಶಕ ಯೋಧ, ಮತ್ತಿನ್ನೇನಾಗ್ಬೇಕು ಅನ್ಕೊಂಡಿದ್ಯೋ? ಅಪ್ಪ ಬೇಗ ಮದುವೆ ಮಾಡಿದ್ರೆ ಬರೋ ವರದಕ್ಷಿಣೆಯಲ್ಲಿ ಒಂದು ಬಿಸ್ನೆಸ್ ಹಾಕೊಳ್ಳೋಣ ಅನ್ಕೊಂಡಿದ್ದೀನಿ. ಎಲ್ಲ ನಿಮ್ ತರನೇ. ಲೋ, ಸೆಟ್ಲ್ ಆಗಿರೋರ್ಗೆ ಹೆಣ್ಣು ಕೊಡ್ತಾ ಇಲ್ಲ, ನಿನ್ನಂತ ಖಾಲಿ ಪಲವ್ಗೆ ಯಾರೋ ಕೊಡ್ತಾರೆ? ಖಾಲಿ ಇರೋ ಟೈಮಲ್ಲೇ ಒಂದಕ್ಕೆ ಹಿಡ್ದಾಕೊಂಡಿದ್ದೀನಿ ಅಂಕಲ್. ಬಂದು ನೋಡಿ, ನಮ್ಮನೆ ಮಾಲಕ್ಷ್ಮಿ. ಎಲ್ಲಿ ಟೈಮ್ಗೆ ಕರೆಕ್ಟಾಗಿ ಬಂದಿದ್ಯಾ? ಹಲ್ಗಲ್ಲಿಟ್ಟು ಒಳಗೆ ಬಾ ಬಂಗಾರ. ನೋಡಿ ಅಪ್ಪ, ಮೂರ್ತಪ್ಪ, ನಿನ್ ಸೆಟಪ್ ಮಗಳಲ್ವಾ? ಅಶುಭಂ. ಖಾಲಿ ಪಲಾವ್, ಖಾಲಿ ಪಲಾವ್, ಖಾಲಿ ಪಲಾವ್.